ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಕರ್ನಾಟಕ ಟಿ ವಿ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ, ಬಿಡದೆ ಜಡೇನಹಳ್ಳಿ. ಇಲ್ಲಿ ಇದೇ ತಿಂಗಳ 4ನೇ ತಾರೀಕು ಭಾನುವಾರ ಕಾರ ಹುಣ್ಣಿಮೆಯ ವಿಶೇಷವಾದ ಪೂಜೆ ಇರುತ್ತೆ. ಕಾರ ಹುಣ್ಣಿಮೆ ಅಂತ ಹೇಳಿದ್ರೆ ಭೂಮಿ ಹುಣ್ಣಿಮೆ ಅಂತೇಳಿ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತೀವಿ. ಅಂದರೆ ಈಗ ತಾನೇ ಬೇಸಿಗೆ ಕಾಲ ಮುಗಿದಿದೆ, ಬೇಸಿಗೆ ಕಾಲ ಮುಗಿದು ಮುಂಗಾರು ಮಳೆಯ ಒಂದು ಕಾಲ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಕಾಲ ಪ್ರಾರಂಭವಾಗುವಾಗ ರೈತರಿಗೆ ಇದು ಸುಗ್ಗಿಯ ಹಬ್ಬ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಾಗೆ ಉತ್ತರ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಕಾರ ಹುಣ್ಣಿಮೆ ಹಬ್ಬ ಬಹಳ ಜೋರಾಗಿರುತ್ತೆ. ಇದು ರೈತರ ಹುಣ್ಣಿಮೆ ಅಂತಲೂ ಸಹ ಖಂಡಿತವಾಗಿ ನಾವು ಹೇಳ್ಬೋದು ವೀಕ್ಷಕರೇ. ಯಾಕಂದರೆ ಮುಂಗಾರು ಮಳೆಗೆ ನಾವು ಹೇಗೆ ದೇಶಕ್ಕೆ ರೈತರು ಬೆನ್ನೆಲುಬಾಗಿರ್ತಾರೆ, ಅದೇ ರೀತಿ ರೈತರಿಗೆ ಹಸು ದನ ಕರುಗಳು ಬೆನ್ನೆಲುಬಾಗಿರ್ತವೆ ವೀಕ್ಷಕರೇ. ಅದರಿಂದ ಈ ಒಂದು ದನಗಳಿಗೆ ಮುಂದೆ ಉಳುಮೆ ಮಾಡೋಕ್ಕೆ ದನಗಳಿಗೆ ಆ ಶಕ್ತಿ ಬರಲಿ ಅಂತ ಹೇಳಿ ಅದಕ್ಕೆ ಜೋಳದ ಹಿಟ್ಟಿನ ಒಂದು ಪದಾರ್ಥಗಳನ್ನ ತಿನ್ನಿಸ್ತಾರೆ, ಅದಕ್ಕೆ ಒಬ್ಬಟ್ಟನ್ನ ಮಾಡಿ ತಿನ್ನಿಸ್ತಾರೆ. ಅನೇಕ ಸಿಹಿ ತಿನಿಸುಗಳನ್ನ ಆ ದನ ಕರುಗಳಿಗೆ ಇವತ್ತು ಕಾರ ಹುಣ್ಣಿಮೆ ದಿನ ತಿನ್ನಿಸಿ ಅದಕ್ಕೆ ಒಂದು ದಟ್ಟ ಪುಷ್ಟವಾಗಿ ಮಾಡುವಂಥ ಒಂದು ಈ ಒಂದು ಕಾರ ಹುಣ್ಣಿಮೆ ಅಂತ ಹೇಳ್ಬೋದು. ಈ ಕಾರ ಹುಣ್ಣಿಮೆಯ ದಿನ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅನೇಕ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅನೇಕ ಸಾವಿರಾರು ಜನರು ಸೇರ್ತಾರೆ. ಅವರಿಗೆ ಅನೇಕ ರೀತಿಯಾದ ಉಳಿತನ್ನು ಕಂಡಂಥ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಈ ಒಂದು ಇತ್ತೀಚೆಗೆ ಈ ಚುನಾವಣೆಯಲ್ಲಿ ಸುಮಾರು ಒಂದು 3 ಜನ ಬಂದು ಶಾಸಕರ ಮುಂಚೆ ಈ ಕ್ಷೇತ್ರದ ಒಂದು 3 ಜನ ಬಂದು ಆ ಹುಣ್ಣಿಮೆಯಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಮಾಗಡಿಯ ಕ್ಷೇತ್ರದ ಶಾಸಕರಾದಂತಹ ಹಾಲಿ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಈ ಕ್ಷೇತ್ರಕ್ಕೆ ಬಂದು ಆ ಹುಣ್ಣಿಮೆಯ ದಿನ ಹೋಮದಲ್ಲಿ ಪಾಲ್ಗೊಳ್ತಾರೆ. ಆ ಪಾಲ್ಗೊಂಡ ನಂತರ ಆ ದೇವರ ದರ್ಶನವನ್ನು ಮಾಡ್ತಾರೆ. ದೇವರ ದರ್ಶನವನ್ನು ಮಾಡಿದಾಗ ಆ ಶಿವ ಬಲಗಡೆಯಿಂದ ಹೂವನ್ನು ಕೊಡ್ತಾನೆ, ಖಂಡಿತ ನಾನು ಗೆಲ್ತೀನಿ ಅನ್ನೋದು ಅವ್ರ ಮನಸ್ಸಿಗೆ ಅವತ್ತು ಫಿಕ್ಸ್ ಆಗೋಗುತ್ತೆ ವೀಕ್ಷಕರೇ. ಆ ಬಾಲಕೃಷ್ಣ ಅವ್ರು ಗೆಲ್ಲುವಷ್ಟೇ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಹಾಗೆ ನಮಗೆ ಇನ್ನೊಬ್ಬರು ಅಂತ ಹೇಳಿದ್ರೆ ಹರೀಶ್ ಅವರು, ಎಚ್ ಟಿ ಹರೀಶ್ ಅವರು ಹುಣಸೂರು ಸಭೆಯ ಶಾಸಕರಾಗಿದ್ದಾರೆ. ಅವರು ಸಹ ದೇವಸ್ಥಾನಕ್ಕೆ ಬಂದು ಹೋಮದಲ್ಲಿ ಪಾಲ್ಗೊಳ್ತಾರೆ. ಅವರು ಸಹ ಈಗ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದೇ ರೀತಿ ನಮ್ಮ ನಗರದ ಮಹಾದೇವಪುರದ ಶಾಸಕಿಯಾದಂತಹ ಮಂಜುಳಾ ಲಿಂಬಾವಳ್ಳಿ ಅವರು ಈ ಕ್ಷೇತ್ರಕ್ಕೆ ಬಂದು ಆ ಹೋಮದಲ್ಲಿ ಪಾಲ್ಗೊಂಡು ಶಿವನ ದರ್ಶನವನ್ನು ಪಡೀತಾರೆ. ಎಲೆಕ್ಷನ್ ಮುಂಚೆ ಅವರು ಸಹ ಇವತ್ತು ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಮುಂದೆ ಕಂಡು ಬರ್ತಾ ಇದ್ದಾರೆ ವೀಕ್ಷಕರೇ. ವೀಕ್ಷಕರ ಅನೇಕ ರಾಜಕಾರಣಿಗಳು, ಅನೇಕ ನಟ ನಟಿಯರು, ಅನೇಕ ಮಹಾನೀಯರು ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಉತ್ತರ ಭಾರತದಿಂದ ಬರ್ತಾರೆ, ಆ ಗೋರಿಗಳು ಬಂದು ಹೋಗ್ತಾ ಇದ್ದಾರೆ. ಇದು ನಿಜಕ್ಕೂ ನಮಗೆ ಆಶ್ಚರ್ಯವಾದ ಒಂದು ಸಂಗತಿ ವೀಕ್ಷಕರೇ. ಅದರಿಂದ ಪ್ರತಿಯೊಬ್ಬರು ಬಂದು ಇಲ್ಲಿ ಕೂಷ್ಮಂಡ ಆರತಿಯನ್ನು ಮಾಡಿ ಅವನಲ್ಲಿ ನಡೆಯುವಂತಹ ಒಂದು ಕಾಲಭೈರವ ಸಹಿತ ಪ್ರತ್ಯಂಗ ಹೋಮದಲ್ಲಿ ಪಾಲ್ಗೊಂಡು ಅವರ ಕಷ್ಟ ಕಾರ್ಪಗಳನ್ನು ದೂರ ಮಾಡ್ಕೊಳ್ತಾ ಇರುವಂತಹ ಅನೇಕ ಜನರನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ನಮಗೂ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಎಷ್ಟೋ ಜನ ಬರ್ತಾರೆ, ಗುರುಗಳೇ ನಾವೇನು ಅಂದ್ಕೊಂಡಿದ್ವಿ ಆ ಕೆಲಸ ಆಗೋಯ್ತು, ನಾವು 10-6 ವರ್ಷಗಳಿಂದ ಅಂದ್ಕೊಂಡಿದ್ವಿ ಆ ಕೆಲಸ ಆಗಿರಲಿಲ್ಲ, ಇಲ್ಲಿ ಬಂದು ಶಿವನ ಪ್ರಾರ್ಥನೆ ಮಾಡಿದ್ವಿ, ಖಂಡಿತ ಅದು ಒಳ್ಳೇದಾಯಿತು ಅಂತೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ಇನ್ನು ಅನಾರೋಗ್ಯ ಪೀಡಿತರಂತೂ ಇಲ್ಲಿ ಬಂದು ನಡೆಯಕ್ಕೆ ಆಗದೇ ಇರೋರು ಸಹ ಎದ್ದು ನಡೀತಾ ಇದ್ದಾರೆ. ಹಾಗೆ ಒಂದು ಘಟನೆಯಲ್ಲಿ ಆ ಶಿವನ ಸನ್ನಿಧಾನದಲ್ಲಿ ಒಂದು ಘಟನೆ ನಡೆದಂಥದ್ದು, ಅದನ್ನು ನಿಮ್ಮ ಮುಂದೆ ತರಕ್ಕೆ ಇಚ್ಛೆ ಪಡ್ತೀನಿ ವೀಕ್ಷಕರೇ. ಒಬ್ಬ ಹೆಂಗಸು ಮನೆಯಲ್ಲಿ ಮಲಗಿರ್ತಾರೆ, ಅವ್ರಿಗೆ ಕಾಲೆಲ್ಲ ಊತ ಬಂದು ಅವ್ರಿಗೆ ಎದ್ದು ನಡೆಯೋಕ್ಕೆ ಆಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಅವರ ಮನೆಗೆ ಬಂದು ಯಾರೋ ಒಂದು ಕಾಲಿಂಗ್ ಬೆಳ್ಳನ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಈ ಮಹಿಳೆ ಆ ಮಂಚದ ಮೇಲೆ ಮಲ್ಕೊಂಡು ಶ್ರೀ ವರದರಾಜೇಶ್ವರ ಸ್ವಾಮಿಯ ವಿಡಿಯೋನ ನೋಡ್ತಾ ಇರ್ತಾರೆ. ಆ ವಿಡಿಯೋವನ್ನು ನೋಡ್ತಾ ಇರ್ತಾರೆ. ಆ ಈಶ್ವರ ಇದೇನಪ್ಪ ಕಾಲು ನೋವು, ಇದನ್ನು ನಿವಾರಿಸು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರು ಬಂದು ಯಾರೋ ಕಾಲಿಂಗ್ ಬೆಲ್ಲು ಹೊಡಿತಾರೆ. ಇವರು ಇದ್ದಕ್ಕಿದ್ದಂಗೆ ಎದ್ದು ಮಂಚದಿಂದ ಕೆಳಗೆ ಇಳಿದು ಹೋಗಿ ಆ ಬಾಗಿಲನ್ನ ತೆಗಿತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ ವೀಕ್ಷಕರೇ. ನನ್ನ ಹೆಸರು ರುಕ್ಮಿಣಿ ಕೃಷ್ಣ ಜೆಟ್ಟಿ ಅಂತ. ನಾನು ತುಂಬ ನೋವಲ್ಲಿ ಮಲಗಿದ್ದೆ. ಒಂದು ದಿವಸ ಕಾಲು ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವಿತ್ತು. ಹಾಗೆ ಮಲ್ಕೊಂಡಿದ್ದಾಗ ಮೊಬೈಲ್ ತಗೊಂಡು ಹಾಡನ್ನ ಕೇಳೋಣ ದೇವ್ರದು ಅಂತ ಆನ್ ಮಾಡಿದೆ. ಆವಾಗ ದೇವ್ರ ದರ್ಶನ ಆಯಿತು. ಅದರಲ್ಲಿ ಬಂತು ದೇವರು, ವರ್ಚರಾಜೇಶ್ವರ ಸ್ವಾಮಿಯ ದರ್ಶನ ಆಯಿತು. ಅಪ್ಪ, ನನಗೆ ಈ ನೋವೆಲ್ಲ ಪರಿಹಾರ ಆಗಬೇಕು, ನಾನು ಎದ್ದು ನಿಂತ್ಕೊಳ್ಳಂಗೆ ಮಾಡಪ್ಪ, ನಿನ್ನಲ್ಲಿ ಶಕ್ತಿ ಇದ್ರೆ ನನಗೆ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊಂಡೆ. ಆವಾಗ ಎದ್ದು ಸ್ವಲ್ಪ ಕಾಲು ಎಳೆತ ಕಮ್ಮಿ ಆಯಿತು. ಆವಾಗ ಎದ್ದು ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ಒಂದು
8-10 ದಿವಸದಲ್ಲಿ ಹೋಗಿ ದೇವಸ್ಥಾನಕ್ಕೆ ದೀಪ ಹಚ್ಚಿ ಬಂದೆ. ಅವಾಗಿಂದ ಸ್ವಲ್ಪ ಕಾಲು ನೋವು ಪರವಾಗಿಲ್ಲ. ಇಂಥ ಒಂದು ವಿಚಾರಗಳು ನಮಗೆ ಈ ಶಿವನ ದೇವಾಲಯದಲ್ಲಿ ಸಾಕಷ್ಟು ವಿಚಾರಗಳು. ಕೆಲವೊಬ್ಬರು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಬಂದಂಥವ್ರು ಇವತ್ತು ವಾಕಿಂಗ್ ಸ್ಟಿಕ್ ಇಲ್ದೇ ನಡೀತಾ ಇದ್ದಾರೆ. ತುಂಬಾನೇ ಕಷ್ಟಗಳಿತ್ತು, ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅವತ್ತು ಬೆಳಗ್ಗೆ ಕರ್ಕೊಂಬರಕ್ ಆಗ್ತಾರಿಲ್ಲ, ಮುಖ ಕೈಲಿ ತುಂಬಾ ಕಾಲು ನೋವಿತ್ತು, ಸೊಂಟಿನಿಂದ ಈಚೆ ಕಡೆ ಓಡಾಡಕ್ ಆಗ್ತಾ ಇರಲಿಲ್ಲ. ಏನ್ ಮಾಡೋದು, ಹಾಸ್ಪಿಟಲ್ಗೆ ಹೋಗಕ್ಕಾಗಿಲ್ಲ. ಸರಿ ಇಲ್ಲಿಗೆ ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಸ್ವಾಮಿಯವ್ರನ್ನ ಭೇಟಿ ಮಾಡಿಕೊಂಡು ಸಂಜೆ ಬೆಳಗಷ್ಟೊತ್ತಿಗೆ ಏನು ಇದ್ರಂಗೆ ಮಡಗಪ್ಪ ದೇವರೇ ಅಂತ ನಾವು ಒಪ್ಕೊಂಡ್ವಿ. ಬೆಳಗಷ್ಟೊತ್ತಿಗೆ ಆರಾಮಾಗಿ ಓಡಾಡ್ತು, ಇನ್ನೂ ಬರ್ತಾ ಇರ್ತೀವಿ, ನಮ್ಮ ಕೊನೆ ಉಸಿರಿರೋ ತನಕ ಇಲ್ಲಿ ಬಿಡಲ್ಲ, ಬಂದು ಹೋಗ್ತೀವಿ. ತುಂಬಾನೇ ನಮ್ಗೆ ಒಳ್ಳೇದಾಗಿದೆ. ನಾವು ಉಳಿದಿದ್ದೀವಿ ಅಂದರೆ ಅವರು ಪಾದ ಹತ್ರ ಬಂದು ಹೋದ್ಮೇಲೆ ನಾವು ಬಂದಿದ್ದೀವಿ, ಉಳಿದಿದ್ದೀವಿ. ಅನೇಕ ಆರೋಗ್ಯ ಸಮಸ್ಯೆಗಳು ಈ ಒಂದು ಕ್ಷೇತ್ರದಲ್ಲಿ ನಿವಾರಣೆ ಆಗ್ತಾ ಇದೆ. ಕೆಲವರು ಮಾನಸಿಕವಾಗಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅವ್ರು ಬಂದು ಹೋಮದಲ್ಲಿ ಪಾಲ್ಗೊಂಡು ಅವ್ರಿಗಾದಂಥ ಒಂದು ಅನುಭವವನ್ನು ನನ್ನ ಮುಂದೆ ಬಂದು ಹೇಳ್ಕೊತಾರೆ. ನಾನು ಪ್ರತಿ ಅಮಾವಾಸ್ಯೆ ಬರ್ತೀನಿ ಅಂತ ಬೇಡ್ಕೊಂಡು ಹೋದಾಗ ಬಹಳ ಚೆನ್ನಾಗಿ ಓಡಾಡಿದೆ. ಕಾರಲ್ಲೂ ನಾನೇ ಸ್ವಂತ ಕಾರ್ ಓಡಿಸಿದೆ. ಕೊನೆಗೆ ಒಂದು 3 ಅಮಾವಾಸ್ಯೆ ಬರಲಿಲ್ಲ, ಮತ್ತೆ ಇದೇ ಪರಿಸ್ಥಿತಿಗೆ ಬಂದೆ. ಏನೋ ಮತ್ತೆ ಓಡಾಡೋಕ್ಕಾಗಲಿಲ್ಲ, ಮತ್ತೆ ಕುತ್ಕೊಳ್ಳೋಕ್ಕಾಗಲಿಲ್ಲ. ಮತ್ತೆ ನಾನು ಬಂದು ತಪ್ಪಾಯ್ ತಪ್ಪ ಅಂತ ಕೇಳಿಕೊಂಡು ಮತ್ತೆ ಬಂದಾಗ ಈ ರೀತಿ ನಿಮ್ಮ ಮುಂದೆ ನಿಂತ್ಕೊಂಡ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಸಂಸಾರನೂ ಚೆನ್ನಾಗಾಯ್ತು, ನಾನು ಚೆನ್ನಾಗಾಗಿದ್ದೀನಿ, ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿದೆ. ತಾವೆಲ್ಲ ಬನ್ನಿ ಈ ದೇವಸ್ಥಾನಕ್ಕೆ ಬನ್ನಿ. ನಿಮ್ಮ ಸಂಸಾರ, ನಿಮ್ಮ ಏನೇ ತೊಂದರೆ ಇದ್ರು, ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಮಂಜಿನಂತೆ ಕರಗೋಗ್ತದೆ. ಬಂದು ಇಲ್ಲಿಂದ ಒಳ್ಳೆ ಅನುಕೂಲ ಮಾಡ್ಕೊಳ್ಳಿ ಅಂತ ಆಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಬರಡ ಭೂಮಿಯಲ್ಲಿ ಈಗ ಚಿಗುರ್ತಾ ಇದೆ, ಒಂದು ಬರಡ ಭೂಮಿಯಲ್ಲಿ ನೀರೇ ಇಲ್ಲ ಅಂತದನ್ನ ಈಗ ಚಿಗುರೊಡಿತಾ ಇರೋದು. ಒಂದು ಸಣ್ಣ ಸಣ್ಣದಾಗಿ ನಾನು ಚಿಗುರ್ತಾ ಇದ್ದೀನಿ. ಎಲ್ಲ ಪರಮಾತ್ಮನ ಇಚ್ಛೆ, ಪರಮಾತ್ಮ ಆಶೀರ್ವಾದ ನಿಜವಾಗ್ಲೂ ಹೇಳ್ತೀರಲ್ವ, ಅನುವಿಭವ ಅದನ್ನ ಹೇಳಲಿಕ್ಕಾಗಲ್ಲ. ಆ ಮಂತ್ರ ಜಪ ಮಾಡ್ತಿದ್ರೆ ಅದ್ರ ಗುಯ್ ಅಂತಿರುತ್ತೆ, ನಾನು ಇಲ್ಲ, ಏನೋ ಒಂದನ್ನು ಕಾಪಾಡ್ತಾ ಇದೆ, ಒಂದು ಶಕ್ತಿ ಇದೆ, ಏನೋ ಒಂದು. ಬಟ್ ನನಗೆ ನಂಬಿಕೆ ಇರಲಿಲ್ಲ, ಬಿಕಾಸ್ ಆಫ್ ರಿಸಲ್ಟ್ ಇರೋಲ್ಲ. ಈಗ ಟೇಸ್ಟ್ ಊಟ ಮಾಡಿದಂತೆ ನಮ್ಗೆ ಟೇಸ್ಟ್ ಗೊತ್ತಾಗೋದು. ಗುರುಗಳ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ನಾನು ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಒಂದು ಅನುಭವವನ್ನು ಪಡಿತೇನೆ. ಧಾರ್ಮಿಕವಾಗಿ ನನಗೆ ತುಂಬ ನಂಬಿಕೆ ನನಗೆ ಮತ್ತೆ ಬಂದಿದೆ. ನನ್ನ ಹೆಸರು ಸುಜಾತ, ನಾನು ಕೋರ್ಮಂಗಲದಿಂದ ಬಂದಿದ್ದೀನಿ. ನಾನು 2 ಇಯರ್ಸಿಂದ ತುಂಬ ಡಿಪ್ರೆಷನಲ್ಲಿ ಇದ್ದೆ. ನಾನು ಈಗ ಒಂದು 3-4 ಟೈಮ್ಸ್ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ, ವರದರಾಜೇಶ್ವರ ದೇವಸ್ಥಾನಕ್ಕೆ. ಜಸ್ಟ್ ಮಿರಾಕಲ್ ಆದಂಗೆ ಆಗಿದೆ ನನಗೆ, ಎಷ್ಟೋ ಡಿಪ್ರೆಷನಿಂದ ಹೊರಗೆ ಬಂದಿದ್ದೀನಿ ನಾನು. ಅದು ದೇವ್ರದ್ದು ಮಹಿಮೆ ಇದೆ. ಯಾರೇ ಆಗಲಿ ಈ ಥರ ಡಿಪ್ರೆಷನ್ ಮತ್ತು ಯಾವುದೇ ಪ್ರಾಬ್ಲಮ್ಸ್ ಇರಲಿ, ದಯವಿಟ್ಟು ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ. ತುಂಬ ಒಳ್ಳೆ ದೇವಸ್ಥಾನ, ಪವರ್ಫುಲ್ ದೇವಸ್ಥಾನ. ನನಗಾಗಿರೋ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಜಕ್ಕೂ ನಂಗೆ ಆಶ್ಚರ್ಯ ಆಗುತ್ತೆ. ಈ ಒಂದು ವರದರಾಜೇಶ್ವರ ಸ್ವಾಮಿಯ ಶಿವಾಲಯದ ಒಂದು ಶಕ್ತಿ ಎಷ್ಟು ಪ್ರಬಲವಾಗಿದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಒಂದೇ ಅಲ್ಲ, ಹೊರ ರಾಜ್ಯಗಳಿಂದ ಸಹ ಈ ದೇವಸ್ಥಾನಕ್ಕೆ ಜನರು ಆಗಮನ ಮಾಡುತ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಸಹ ಈ ಒಂದು ಸ್ಥಳಕ್ಕೆ ಆಗಮನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ವೀಕ್ಷಕರೇ, ಕೆಲವೊಂದು ವಿಡಿಯೋ ತುಣುಕುಗಳು ನಿಮಗೆ ಮುಂದೆ ಈ ಒಂದು ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ಇದೇ 4ನೇ ತಾರೀಕು ಭಾನುವಾರ ಆಗಿರುತ್ತೆ. ತಾವೆಲ್ಲರೂ ಬನ್ನಿ, ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು.